ಹಾಯ್ ಹಲೋ ನಮಸ್ಕಾರ ಲೋಕಲ್ ಬ್ರಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅವತ್ತು ನೈಟು ನಾವು ಊಟ ಮಾಡ್ದಾಗ ಕೂತಿದ್ವಿ ಅವರು ಅಯ್ಯಮ್ಮ ಒಬ್ಬರು ಲೇಡಿ ಬರ್ತಾರೆ ಒಬ್ಬರು ಮಹಿಳೆ ಬಂದು ಅವರೇ ಪರಿಚಯ ಮಾಡ್ಕೊತಾರೆ ನಾನು ಈ ಥರ ಸರ್ ನನ್ನ ಬರ್ತ್ಡೇ ಇವತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಅವರು ಭಾರಿ ವಿಶ್ವಾಸದಿಂದ ಹೌದಮ್ಮ ಅಂದ್ಬಿಟ್ಟು ವಿಶ್ ಮಾಡಿ ಅವರಿಗೆ ಫೋಟೋನೂ ಕೊಡ್ತಾರೆ ಆ ಖುಷಿಗೆ ಅಯ್ಯಮ್ಮ ಹೋಗಿ ಅವ್ರ ಗಂಡನ ಕರ್ಕೊಬತ್ತಾರೆ ಅವ್ರ ಗಂಡ ಅವ್ರ ಟೇಬಲಲ್ಲಿ ಇರ್ತಾರೆ ಡ್ರಿಂಕ್ಸ್ ಮಾಡಿರ್ತಾರೆ ಅವರು ಅವ್ರನ್ನ ಕರ್ಕೊಬತ್ತಾರೆ ಖುಷಿಗೆ ಕರ್ಕೊಬಂದು ನನ್ನ ಗಂಡ ಅಂತ ಪರಿಚಯ ಮಾಡಿಸ್ತಾರೆ ಪರಿಚಯ ಮಾಡಿಸಿದಂಗೆ ಅವ್ರಿಗೂ ಫೋಟೋ ಕೊಟ್ಟು ಖುಷಿ ಖುಷಿಯಾಗಿ ಅವ್ರನ್ನ ಕಳಿಸ್ಕೊಡ್ತಾರೆ ಇಮಿಡಿಯೇಟ್ ಅಯ್ಯಮ್ಮ ಹೋಗಿ ಒಂದು ಐದು ನಿಮಿಷ ಗ್ಯಾಪಲ್ಲಿ ಎರಡು ನಿಮಿಷ ಮೂರು ನಿಮಿಷ ಗ್ಯಾಪಲ್ಲಿ ಮೂರು ಜನ ನಾಲ್ಕು ಜನ ಇಬ್ರು ಹಂಗೆ ಕರ್ಕೊಬಂದು ಪ್ರತಿಯೊಬ್ಬರು ಅವ್ರ ಜೊತೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರಿಗೂ ಫೋಟೋ ತೆಗೆಸ್ತಾರೆ ಇವರು ಭಾರಿ ಖುಷಿಯಿಂದ ಪ್ರೀತಿಯಿಂದ ಅವ್ರನ್ನ ಮಾತಾಡಿಸಿ ಫೋಟೋ ಕೊಟ್ಟು ಕಳಿಸ್ತಾರೆ ಅವ್ರನ್ನ ಇಡೀ ಅವ್ರ ಜೊತೆ ಯಾರ್ಯಾರು ಬಂದಿರೋ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟು ಕಳಿಸ್ತಾರೆ ಅದಾದ್ಮೇಲೆ ಅವರು ಆ ಡಿ ಜೆ ನಮ್ಮಿಂದ ಏಳೆಂಟು ಟೇಬಲ್ ಆಚೆ ಆಚೆ ಅವರು ಇದ್ದಿದ್ದು ಅಲ್ಲಿಂದ ಬಂದು ಆ ಡಿ ಜೆ ಥರ ಏನು ಮಾತಾಡ್ಕೊಂಡವರೋ ನಮಗೆ ಗೊತ್ತಿಲ್ಲ ಆ ಡಿ ಜೆಗೋವರೆಗೂ ಏನೋ ನಡೆದಿರೋದು ಅದನ್ನ ಅವರು ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕೆ ಅವ್ರ ಕುಡಿದಮ್ಲಲ್ಲಿ ಇದನ್ನ ಹೈಲೈಟ್ ಮಾಡಿ ದರ್ಶನ್ ಸರ್ ಹೆಸರು ತಂದವ್ರೆ ಅಲ್ಲಿ ಅಲ್ಲಿ ಹೊಡೆದಾಟ ಆಗಿದ್ರೆ ತಾನೇ ಅವ್ರು ಬಿಡ್ಸಕ್ಕೆ ಅಲ್ಲಿ ಯಾವುದೇ ತರದ ಅಹಿತಕರ ಘಟನೆ ನಡೆದೇ ಇಲ್ಲ ಅಲ್ಲಿ ನಡೆದಿರೋ ತಾನೆ ಬಿಡ್ಸಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿದನ್ನ ನಾನೇ ಫೋಟೋ ತೆಗೆದುಕೊಡ್ತೀನಿ ಥ್ಯಾಂಕ್ಸ್ ಹೇಳ್ತಾರೆ ಅವರು ಫೋಟೋ ತೆಗೆಸ್ಕೊಂಡು ಹರ್ಷ ಮೇಲೆ ನನ್ನ ಪಕ್ಕನೇ ಇರ್ತಾರೆ ಹರ್ಷ ಅವರು ಹರ್ಷ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ ಹರ್ಷ ಅವರು ಮತ್ತೆ ರಿಟರ್ನ್ ಮತ್ತೆ ಥ್ಯಾಂಕ್ ವೆಲ್ಕಮ್ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಸೊ ಹಂಗಿದ್ದಿದ್ರೆ ಹೊಡೆದಾಟ ಇದ್ದರೆ ಏನಕ್ಕೆ ಬಿಡಿಸಲ್ಲ ನನಗನ್ಸಿದ ಏನಪ್ಪ ಅಂದರೆ ಮೋಸ್ಟ್ಲಿ ಇವನು ಇವನೇನು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ರಾತ್ರಿ ನನಗೆ ದರ್ಶನ್ ಸರ್ ಸಹಚರರಿಂದ ಸರಿಯಾಗಿ ಹೊಡೆದ್ಬಿಟ್ರು ಬಗ್ಸ್ಕೊಂಡು ನೆಸ್ಕೊಂಡು ಮಲಗಿಸ್ಕೊಂಡು ಎಲ್ಲ ಹೊಡೆದಾಕ್ಬಿಟ್ರು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟನಲ್ಲಿ ಹೋಗಿ ಶನಿವಾರ ಆಗಿರೋ ಗಲಾಟಿಗೆ ಭಾನುವಾರ ಸಾಯಂಕಾಲ ಇವನು ಮೋಸ್ಟ್ಲಿ ದರ್ಶನ್ ಸರ್ ಅಲ್ಲಿ ಇರಲಿಲ್ಲ ಅಂದಿದ್ರೆ ಡಿ ಜೆ ತಕ್ಕೂ ಗಲಾಟಿನೂ ಮಾಡ್ತಾ ಇರಲ್ಲ ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ದು ಮತ್ತು ಅಪ್ಪಾಜಿ ಅವ್ರದ್ದು ಆಡಾಕ್ರಿ ಅಂತಲೂ ಕೇಳ್ತಾ ಇರಲ್ಲ ಇನ್ನು ನನ್ನ ಮಕ್ಕಳು ಚೆನ್ನಾಗೆ ಕುಡ್ದು ತಿಂದು ವಾಲಾಡಿ ಕಕ್ಕೊಂಡು ಬೀಳೋ ಟೈಮ್ಗೆ ಇನ್ನು ನನ್ನ ಮಕ್ಕಳಿಗೆ ಅವಾಗ ಗೊತ್ತಾಗ್ಬಿಟ್ಟದೆ ಹೆಂಗಾರ ಮಾಡಿ ಒಳ್ಳೆ ಹೆಸರು ಮಾಡ್ಕೊಬೋದಲ್ಲ ಒಳ್ಳೆ ಟೈಮ್ ಸಿಕ್ಕೋದಲ್ಲ ಅಂದ್ಬಿಟ್ಟು ಇವ್ರ ತಗೋ ಬರಲ್ಲ ಡೈರೆಕ್ಟ್ ಡಿ ಜೆ ತಗೋ ಗಲಾಟಿ ಮಾಡ್ಕೊಂಡಿರೋದು ಹೆಸರು ಗಂಡಸರೆಲ್ಲ ಚೆಂದ ಕುಡಿಯೋ ಗಂಟ ಕುಡಿತೀರಿ ತಿಂತೀರಿ ನಿಮ್ಮ ದುಡ್ಡು ನಿಮ್ಮ ಇಷ್ಟ ಬೇಡದಾರೆ ಅಂತ ವಿಚಾರ ಪಾಪ ದರ್ಶನ್ ಸರು ಎಲ್ಲಿಗೂ ಹೋಗುವಂಗೆ ಇಲ್ವೇ ಹೋಗಲಿ ನನ್ನ ಮಕ್ಕಳ ನಿಮ್ಮ ಕಣ್ಣಿಗೆ ಏನು ಮಳೆ ಹೊಡ್ಕೊಬಿಟ್ಟಿರಿ ಎಲ್ಲರ ಕಂಡ್ರೆ ಸಾಕು ಹೆಸರು ಮಾಡ್ಕೋಬೇಕು ಅಂತ ಇವಾಗ ದರ್ಶನ್ ಸರ್ದು ಏನೋ ಸ್ವಲ್ಪ ಟೈಮ್ ಸರಿಯಿಲ್ಲ ನಿಮ್ಮಂತೆ ಕಿತ್ತೋಗಿರೋ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಬೈಬೇಡ್ದು ಅಂತೆ ನನ್ನ ಮಕ್ಕಳು ಕೆಲವರೆಲ್ಲ ಸೇರಿಕೊಂಡು ಮಚ್ಮಾಸಿ ಅಂತ ಕೆಲಸಗಳು ಹಿಂದೆ ಬೆನ್ನಿಂದ ನಿಂತ್ಕೊಂಡು ವಾಂಗ್ಲು ಅಂತ ಈ ನಾಯಿಗಳು ಉಚ್ ನಾಯಿಗಳು ಪಡ್ಕೊಂಡಂಗೆ ಬಡ್ಕೋತಾ ಇದ್ದೀರಿ ಅವ್ರದ್ದೇನು ಒಂದು ಟಸ ಕೂಡ ಕಿತ್ಕೊಳಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ ಅದು ಬೇರೆ ಮಾತು ಇರೋದೇ ವಿಚಾರ ಏನದೇ ಅದೇ ಎಲ್ಲರಿಗೂ ಗೊತ್ತಿರೋದೇನೆ ಆದ್ರೂ ಸುಮ್ಮನೆ ಯಾಕೆ ಅವ್ರ ವಿಚಾರ ಅವ್ರ ಮಾತುಗಳು ಅವ್ರ ಭಾಷೆ ಎಲ್ಲ ತೊಗೊಂಡು ನೀವು ಅವ್ರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ನೀವು ಅಪಾರ್ಟಿ ಹರ್ಕೋತಿರಲ್ಲ ಅವ್ರನ್ನ ಹೆಂಗಾರ ಮಾಡಿ ತುಳಿಬೇಕು ಅಂತನೋ ಇಲ್ಲ ಅವರಿಂದ ನಿಮ್ಮ ಬ್ಯಾಳೆ ಬೇಯಿಸ್ಕೋಬೇಕು ಅಂತನೋ ಮಾಡ್ತಿರಲ್ಲ ನೀವು ನೀವು ಎಂತೇನ ಮಕ್ಕಳಿರ್ಬೇಕು ನೀವು ನೀವು ಹೊಟ್ಟೆಗೆ ಅನ್ನ ತಿಂತೀರಾ ನಿಜವಲ್ಲೂ ಇಲ್ಲ ಹೇಳಿ ತಿಂತೀರಾ ಹೋಗಿ ಆ ಉಚ್ಚೆ ಕುಡ್ದು ಸಾಯೋದಕ್ಕೆ ಆ ದುಡ್ಡನ್ನ ತಗೋ ಯಾರಿಗಾರ ಬಡವ್ರಿಗೆ ಬಗ್ಗರು ಕೊಟ್ರಾಗಲ್ತೆ ಹೆಂಗಸರು ಮಕ್ಕಳೆಲ್ಲ ಸೇರ್ಕೊಂಡು ಹೋಗಿ ಅಲ್ಲಿ ಕುಡಿಬೇಕೆ ಹೋಗಲಿ ನೀವು ನಿಮ್ಮ ವ್ಯಕ್ತಿಗೆ ಬೆಂಕಿ ಇಕ್ಕೋರ ಹೋಗಿ ಒಬ್ಬ ವ್ಯಕ್ತಿ ಸಿಗ್ತಾ ಅಂದ್ಬಿಟ್ಟು ಆ ವ್ಯಕ್ತಿನ ಹೆಂಗಾರ ಉಪಯೋಗ ಮಾಡ್ಕೋಬೋದು ಅವನ ರಿಪೀಟ್ ನಮ್ಗೇನು ಮಾಡಲ್ಲ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ನೀವು ಅಂದ್ಕೋಬಿಟ್ಟು ಆ ವ್ಯಕ್ತಿಗೆ ನೀವು ಹಿಂಗೆ ತೊಂದರೆ ಕೊಡ್ತಿದ್ರೆ ನನ್ನ ಮಕ್ಕಳ ಕೇಳಿಸ್ಕೊಬಿಟ್ರಿ ಎಳೆಸು ಮಕ್ಕಳ ನಿಮ್ಗೆ ಇಷ್ಟು ಇದೆಲ್ಲ ಇನ್ನೂ ಆಯ್ತದೆ ಈ ಪೂಜೆ ಆಗೋದಲ್ಲ ಅವ್ರ ದರ್ಶನ್ ಸರ್ ಅಲ್ಲೇನು ಸಹಚರರವ್ರೆ ದಯವಿಟ್ಟು ಅವ್ರು ಹೊಡಿಲಿಲ್ಲ ಅಂದ್ರೆ ಹೊಡಿಬೇಕಾಗಿತ್ತು ಅನ್ನಿಸ್ತದೆ ನನಗೆ ಇವಾಗ ಹೊಡೆದೇ ಕಳಿಸ್ಬೇಕಂತಿಲ್ಲ ನನ್ನ ಮಕ್ಕಳಿಗೆಲ್ಲ ಪರ್ ಕೆಲ್ ಚಪ್ ಚಪ್ಪಲಿ ಹೊಡೆದು ಕಳ್ಸಿದ್ರೆ ಆಗಿರೋದಲ್ಲೇನೆ ನೀವು ಇದೇ ಥರ ಏನು ದರ್ಶನ್ ಸರ್ ಮೇಲೆ ನೀವು ಹಿಂದೆ ನಿಂತ್ಕೊಂಡು ಅವ್ರನ್ನ ಹೆಂಗಾರ ಮಾಡಿ ತುಳಿಲೇಬೇಕು ಅವರಿಂದ ನಾವು ಹೆಸರು ಮಾಡ್ಕೋಬೇಕು ಹೆಸರು ತಗೋಬೇಕು ಅಂದ್ಕೊಂಡು ಅವ್ರು ನಿತ್ತು ಜಾಗದಲ್ಲಿ ಕುತ್ತು ಜಾಗದಲ್ಲೆಲ್ಲ ನನಗೆ ಹೊಡೆದ್ಬಿಟ್ರು ಸಹಚರರಿಂದ ಹೊಡೆದ್ಬಿಟ್ರು ನನ್ನ ಫೋಟೋ ತೆಗಿದ್ದೆ ಫೋಟೋನ ಕಿತ್ಕೊಂಡೋದ್ರು ಊಟ ಮಾಡೋಕೆ ಹೋಗಿದೆ ಊಟಕ್ಕೆ ಹೋದ್ರೂ ಹೊಡಿತಾರೆ ದರ್ಶನ್ ಸರ್ ಮನೆ ಮುಂದೆ ಹೋದ್ರೂ ಹೊಡಿತಾರೆ ಇತ್ತಲ್ಲಿ ನಿದ್ದು ನಿಂತಿದ್ರು ಹೊಡಿತಾರೆ ದರ್ಶನ್ ಅಂದ್ರೆ ಹೊಡಿತಾರೆ ಕುತ್ತಿದ್ರು ಹೊಡಿತಾರೆ ನಿಂತಿದ್ರು ಹೊಡಿತಾರೆ ಅಂದ್ಕೊಂಡು ನೀವೇನು ತಿರುಗಾಡ್ತಾ ಇದ್ದೀರಿ ನನ್ನ ಮಕ್ಕಳ ಆ ಕೆಲಸ ನಿಜ ಆಯ್ತದೆ ಹೇಳ್ತಾ ಇದ್ದೀನಿ ಇನ್ನೊಂದು ಸರಿ ದರ್ಶನ್ ಸರ್ ವಿಚಾರಕ್ಕೆ ಯಾವನೇ ಆಗಲಿ ಬ್ಯಾಳೆ ಬೇಯಿಸ್ಕೊಳ್ಳೋಕ್ಕೆ ಬರಬೇಡ್ರಿ ಅಂತ ಅದು ಅಲ್ಲದೆ ಜೊತೆಯಲ್ಲಿ ದೊಡ್ಡ ಮನೆ ವಿಷಯ ಬೇರೆ ತಗೋಬತ್ತೀರಿ ಪುನೀತ್ ರಾಜ್ಕುಮಾರ್ ಸರ್ದು ಅವ್ರ ಅಭಿಮಾನಿಗಳು ಅಂದ್ಕೊಂಡು ನೀವು ರಾಜ್ಕುಮಾರ್ ಅಪ್ಪಾಜಿ ಅವ್ರು ಆಡಾಕ್ಸಕ್ಕೆ ಹೋಗಿದೆ ಪುನೀತ್ ರಾಜ್ಕುಮಾರ್ ಸರ್ ಆಡಾಕ್ಸಕ್ಕೆ ಹೋಗಿದೆ ಯಾಕೆ ಹೇಳ್ರಿ ನಿಮ್ಗೆ ಸಪೋರ್ಟಿವ್ ಬೇಕಲ್ಲ ಅಲ್ಲಿ
ನಿಮ್ಗೆ ಸಪೋರ್ಟ್ ಬೇಕಲ್ಲರಪ್ಪ, ಹೆಂಗಾರ ಮಾಡಿ ನೀವು ಬೆಳಿಬೇಕು ಅಂದರೆ ಅಲ್ಲಿ ನಿಂತ್ಕೊಂಡು ಅಲ್ಲಿ ಬೆಂಬಲವಾಗಿ ಹೆಂಗಾರ ಇರ್ತಾರೆ ಅಂದ್ಬಿಟ್ಟೆ ತಾನೆ. ನೀವು ಸಪೋರ್ಟ್ ತೊಗೊಳಕ್ಕೆ ತಾನೆ ಅವರು ಅವ್ರ ಹೆಸರುಗಳನ್ನ ತಗೊಳ್ಳೋದಂತ ಜಾಗದಲ್ಲಿ. ಕಿತ್ತೋದನ ಮಕ್ಕಳ ನಿಮಗೆ ಚಪ್ಪಲಿಗೆ ಏಲು ಹಚ್ಕೊಂಡೇ ಹೊಡೆಯದು ನಿಮಗೆ. ಇದೇ ಥರ ದರ್ಶನ್ ಸರ್ ಮೇಲೆ ಇಲ್ದಿರೋ ಅಪವಾದನೇ ಹೊರಿಸ್ತಾನೆ ಇರ್ರಿ. ನೀವು ಕಂಡುತ್ತ ಗ್ಯಾರಂಟಿ ಕಲ್ಲೆಲ್ಲೇ ಹೊಡ್ಸಾಯ್ತೀವಿ ನಿಮ್ಮ ನನ್ನ ಮಕ್ಕಳ. ಸುಮ್ಮನೆ ಇದ್ದೀವಿ ಅಂದ್ಕೊಂಡಿದ್ದೀರಿ? ಯಾವ ಇವತ್ತಲ್ಲ ನಾಳೆ ನಿಮ್ಮ ಪಾಪದ ಕೂಡ ತುಂಬಲಿ. ತುಂಬಾದ ಮೇಲೆ ನಾವು ದರ್ಶನ್ ಸರ್ ಅಭಿಮಾನಿಗಳು ಏನು ಅಂತ ನಿಮ್ಗೆ ತೋರಿಸ್ತೀವಿ ನನ್ನ ಮಕ್ಕಳ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.